ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 88. ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವಂತೆ ಆಯ್ಕೆಯ ಸಿದ್ಧಾಂತವು ಬಹಳಷ್ಟು ಪಕ್ಷಪಾತ ಮತ್ತು ಅಸಮಾನತೆಯಿಂದ ಕೂಡಿದಾಗಿದ್ದು ಬಹು ಅಪ್ರಿಯವಾಗಿದೆ. ಆದರೆ ಈ ಬಗ್ಗೆ ಇರುವ ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವುದೇ ಇದಕ್ಕೆ ಕಾರಣ. ನಾವು ಈಗ ಮುಂದಿಡಲು ಹವಣಿಸುತ್ತಿರುವ ದೇವರ ವಾಕ್ಯದಲ್ಲಿರುವ ಆಯ್ಕೆಯನ್ನು ಎಲ್ಲರೂ ಸತ್ಯವೇದದ ಒಂದು ಅತ್ಯಂತ ಭವ್ಯವಾದ ಸಿದ್ಧಾಂತವೆಂದು ಒಪ್ಪಿಕೊಳ್ಳಲೇಬೇಕು. ಇದು ಕೃಪೆಯ ಮೇಲೆ ಮಾತ್ರ ಆಧಾರಗೊಳ್ಳದೆ ನ್ಯಾಯ ಮತ್ತು ಸಮಾನತೆಗಳ ಮೇಲೆಯೂ ಆಧಾರಗೊಂಡಿದ್ದು ಸಮಗ್ರವಾಗಿ ನಿಷ್ಪಕ್ಷಪಾತದಿಂದ ಕೂಡಿದಾಗಿದೆ. ಆಕೆಯ ಬಗ್ಗೆ ತಪ್ಪಾದ ದೃಷ್ಟಿಕೋನವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ದೇವರು ಇಡೀ ಮಾನವ ಜನಾಂಗವನ್ನು ನಿತ್ಯ ಯಾತನೆಗೆ ಗುರಿಪಡಿಸಿ ಒಂದು ಚಿಕ್ಕ ಹೆಣ್ಣನ್ನು ಮಾತ್ರವೇ ಉಳಿಸಲು ಆಯ್ಕೆ ಮಾಡಿ ಉಳಿದವರನ್ನು ದೈವಜ್ಞಾನಕ್ಕೆ ಸೃಷ್ಟಿಗೆ ಮೊದಲೇ ನಿರ್ಧರಿಸಿದಂತೆ ಹೇಳಲಾಗದ ಭಯಂಕರ ಹಿಂಸೆಗೆ ಆತನಿಗೆ ತುತ್ತಾಗಲು ಅನುಮತಿ ನೀಡಿದ್ದಾನೆ ಎಂಬ ಅಪಾರ್ಥವಾಗಿದೆ. ಪ್ರಸ್ತುತ ವಿದ್ಯಮಾನದಲ್ಲಿ ಚಾಲ್ತಿಯಲ್ಲಿರುವ ಈ ತಪ್ಪು ದೃಷ್ಟಿಕೋನದ ಅತಿ ಸಮರ್ಥವಾದ ಹೇಳಿಕೆಯಾದ ವೆಸ್ಟ್ ಮಿನಿಸ್ಟರ್ ತಪ್ಪೊಪ್ಪಿಗೆಯು ಈ ಆಯ್ಕೆಗೊಂಡ ಚಿಕ್ಕ ಹೆಂಡನು ಅವರ ಅರ್ಹತೆ ಅಥವಾ ಚಾಲ್ತಿಯಲ್ಲಿರುವ ಯೋಗ್ಯತೆ ಆಧಾರದ ಮೇರೆಗೆ ರಕ್ಷಣೆ ಹೊಂದಿದವರೆಂದು ಪರಿಗಣಿಸಲಾಗುವುದು. ಆದರೆ ಅದು ಕೇವಲ ದೇವರೊಬ್ಬನದೇ ಆದ ಆತನ ಪರಮಾಧಿಕಾರದ ಚಿತ್ತವಾಗಿದೆ ಎಂದು ಸಾರಿ ತಿಳಿಸುತ್ತದೆ. ಆಯ್ಕೆ ಬಗ್ಗೆ ಸತ್ಯವೇದಗಳು ಎಲ್ಲೆಡೆಯಲ್ಲೂ ಬೆಂಬಲಿಸುವುದೆಂದು ನಾವು ತೋರಿಸಲಿರುವ ದೃಷ್ಟಿಕೋನವು ಇದಕ್ಕೆ ವಿಭಿನ್ನವಾಗಿದೆ. ಯಾವುದೆಂದರೆ, ಮರಣವು ಜೀವವು ನಿತ್ಯ ಯಾತನೆಯಲ್ಲಿರುವುದಲ್ಲ, ನಮ್ಮ ಜನಾಂಗದ ಮೇಲೆ ವಿಧಿಸಲ್ಪಟ್ಟಿರುವ ಶಿಕ್ಷೆಯಾಗಿದೆ. ಇದು ಒಬ್ಬನ ಪಾಪದ ಕಾರಣ ಜನಾಂಗದ ಎಲ್ಲ ಸದಸ್ಯರನ್ನು ಒಳಪಡಿಸಿದೆ. ಕ್ರಿಸ್ತನು ತನ್ನನ್ನು ಸಮರ್ಪಿಸುವುದರ ಮೂಲಕ ಇಡೀ ಲೋಕದ ವಿಮೋಚನೆಯಲ್ಲಿ ದೇವರ ಕೃಪೆಯನ್ನು ಪ್ರಕಟಗೊಂಡಿದೆ. ಇದು ನಮ್ಮ ಸಭೆಯ ಪಾಪಗಳ ನಿವೃತ್ತಿಗಾಗಿ, ನಮ್ಮ ಪಾಪಗಳನ್ನು ಮಾತ್ರವಲ್ಲ ಇಡೀ ಲೋಕದ ಪಾಪಕ್ಕಾಗಿ. 1 ಯೋಹಾನ 2:2. ದೇವರು ತಾನೇ ಪಡೆದ ಒಬ್ಬನೇ ಮಗನು ತನ್ನ ಪ್ರಾಣವನ್ನು ಕೊಟ್ಟು ಈ ಜನಾಂಗವನ್ನು ಮೋಚಿಸುವ ವಿಶೇಷ ಅಧಿಕಾರ ಹೊಂದಿಕೊಳ್ಳಬೇಕೆಂದು ಆಯ್ಕೆ ಮಾಡಿದನು. ಇದರ ಬಹುಮಾನವಾಗಿ ಆತನು ದೈವಿಕ ಸ್ವಭಾವಕ್ಕೆ ಏರಿಸಲ್ಪಡುವನು. ಸಂಪುಟ 5:5. ಮತ್ತು ಅಂತಿಮವಾಗಿ, ಲೋಕದ ಎಲ್ಲ ಕುಟುಂಬಗಳು ಮರಣವೆಂಬ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಆಶೀರ್ವಾದ ಹೊಂದುವುದು ಮತ್ತು ಸತ್ಯದ ಜ್ಞಾನಕ್ಕೆ ಸೇರಿಸಲ್ಪಡುವುದು. ಈ ಮೂಲಕ ಇಚ್ಛೆಯುಳ್ಳ ವಿಧೇಯರು ಮಾನವ ಜೀವನದ ಪರಿಪೂರ್ಣತೆಯನ್ನು ಪಡೆಯಲು ಸಹಾಯ ಮಾಡಲಾಗುವುದು. ಇದು ಏದೆನಿನ ಆಶೀರ್ವಾದಗಳು ಮತ್ತು ಆಜ್ಞೆಗಳಿಗಿಂತ ಹೆಚ್ಚಿನದಾಗಿದೆ. ದೇವರು ತಾನು ಪಡೆದ ತನ್ನ ಒಬ್ಬನೇ ಮಗನ ಅಧೀನದಲ್ಲಿ ಅನೇಕ ಮಂದಿ ಭಕ್ತರುಗಳಿದ್ದು, ಅವರು ನೂತನ ಸೃಷ್ಟಿಗಳಾಗಿ ಜೊತೆ ಬಾಧ್ಯಸ್ಥರಾಗಿ ಮಾನ ಪ್ರಭಾವ ಮಹಿಮೆ ಮತ್ತು ನಿರ್ಲಯತ್ವಗಳನ್ನು ಪಡೆದು ಮಾನವ ಜನಾಂಗವು ಪೂರ್ವಸ್ಥಿತಿಯ ಆಶೀರ್ವಾದಗಳನ್ನು ಪಡೆಯುವ ಕಾರ್ಯದಲ್ಲಿ ನಿರತರಾಗಿರಬೇಕೆಂದು ಅವರನ್ನು ಆಯ್ಕೆ ಮಾಡಿದ್ದಾನೆ. ಈ ಸುವಾರ್ತೆಯು ಈ ರೀತಿಯಾಗಿ ಲೋಕದ ಆಶೀರ್ವಾದ ಮತ್ತು ಪುನರ್ಸ್ಥಾಪನೆಯನ್ನುಂಟು ಮಾಡುವ ಉದ್ದೇಶವುಳ್ಳದ್ದಲ್ಲ, ಆದರೆ ಕೇವಲ ಈ ಲೋಕದಿಂದ ಒಂದು ಚಿಕ್ಕ ಹಿಂಡನ್ನು ಆಯ್ಕೆ ಮಾಡಿ ಕರೆದು ಅವರ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಮತ್ತು ವಿಧೇಯತ್ವದಲ್ಲಿ ಒದಗುವ ಪರೀಕ್ಷೆಗಳನ್ನು ಎದುರಿಸಲು ಶಕ್ತರಾಗುವಂತೆ ರಚಿಸುವುದೇ ಇದರ ಉದ್ದೇಶವಾಗಿದೆ. ದೇವರು